ಹೆಂಗಿದೆ ಸರ್ ಎಲೆಕ್ಷನ್ ಹೆಂಗಿದೆ? ಅಯ್ಯೋ ನಮಗ್ ಗೊತ್ತಿಲ್ಲ. ವೋಟ್ ಮಾಡ್ತೀರಾ ಇಲ್ಲ? ವೋಟ್ ಮಾಡ್ತೀವಿ. ಮಾಡ್ತೀರಾ? ಎಷ್ಟು ಸಲ ಇಲ್ಲಿಗೆ ಈಗ ಎಷ್ಟನೇ ಬಾರಿ ವೋಟ್ ಮಾಡ್ತಿರೋದು? ವೋಟ್ ಎಷ್ಟನೇ ಬಾರಿ ಮಾಡ್ತಿರೋದು ನಾವಾ? ಅಯ್ಯೋ ನಮ್ಗೇನು ಸುಮಾರು ನಮ್ಗೆ ಗೆಪ್ಪ ಇಲ್ಲ. ಎಷ್ಟು ವರ್ಷದಿಂದ? 18 ವರ್ಷದಿಂದ ಮಾಡ್ತಾ ಇದೀವಿ. 18 ವರ್ಷದಿಂದ. ಈಗ ಎಷ್ಟು ವರ್ಷ ನಿಮ್ಗೆ? 70 ವರ್ಷ. 70 ವರ್ಷ. ಏನನ್ಸುತ್ತೆ ಮೊದ್ಲಿನ ಎಲೆಕ್ಷನ್ ಈಗಿನ ಎಲೆಕ್ಷನ್ ರಾಜಕೀಯ ನೋಡಿದ್ರೆ? ಏನು ಚೆನ್ನಾಗಿ ಗೊತ್ತಾಗಲ್ಲ. ಅವ್ರವ್ರದ್ದು ಮಾಡ್ತಾರೆ. ಇಲ್ಲಿ ಅಭ್ಯರ್ಥಿ ಕೈಗೆ ಸಿಗ್ತಾರಾ? ಯಾರು? ಇಲ್ಲಿನ ಶಾಸಕರ ಕೈಗೆ ಸಿಗ್ತಾರಾ? ಇಲ್ಲಿನ ಅಭ್ಯರ್ಥಿ ಈಗ ಸುಧಾಕರ್ ಮತ್ತು ರಕ್ಷಾರಾಮಯ್ಯ. ನಿನ್ನ ನೋಡ್ಲೇ ಇಲ್ಲ. ನಾವು ನೋಡಿಲ್ಲ. ನಮ್ಮ ಎಮ್ಮೆಲ್ಲ ನೋಡಿದ್ವಿ. ಯಾರು ಈ ಸಲ ಬರ್ಬೇಕು ಅನ್ಸುತ್ತೆ ನಿಮ್ಗೆ? ಯಾರು ನೋಡಿ ವೋಟ್ ಹಾಕ್ತೀರಿ? ಎಮ್ಮೆಲ್ಲರಿಗೂ ಸೀಟ್ ಕೊಡಿಲ್ಲಲ್ಲ, ಅದಕ್ಕೆ ಕೊಟ್ಟಿದ್ರೆ ಚೆನ್ನಾಗಿತ್ತು ಅಂತ. ಯಾರು ಯಾರಿಗೆ ಕೊಡ್ಬೇಕಿತ್ತು? ಎಮ್ಮೆಲ್ಎಗೆ. ಬೇಜಾರಿದೆ ನಿಮ್ಗೆ? ಸಿಕ್ಕಿಲ್ಲ ಅಂತ ವಾಪಸ್ ಸಿಕ್ಕಿಲ್ಲ ಅಂತ ಬೇಜಾರಿದೆ. ನೋಡಕ್ಕೆ ಆಗಲ್ಲ. ಇಲ್ಲಿರೋದು ಏನ್ ಬೇಕಾದ್ರು ಹೋಗಿ ನೋಡಬಹುದಾಗಿತ್ತು. ಸುಧಾಕರ್ ಕೊಟ್ಟದಕ್ಕೆ ಏನ್ ಬೇಜಾರಿಲ್ವಾ? ಏನ್ ಬೇಜಾರು? ಅವ್ರು ಎಲ್ಲಿರೋರು ಏನ್ ಕೊಟ್ರು ಪ್ರಯೋಜನ ಏನು? ನಮ್ ಪಕ್ಕದವ್ರು ಬಿಟ್ಬಿಟ್ಟು. ಈಗ ಓಟ್ ಹಾಕ್ತೀರಾ ಇಲ್ವಾ? ನೀವು ಯಾರಿಗೆ ಹಾಕ್ತೀರಿ? ಅವತ್ತು ಯಾರು ಮನ್ಸು ಬರ್ತದ ಅವ್ರಿಗೆ ಹಾಕ್ಬಿಡೋನ್ ಬಿಡಿ. ಈಗ ಅವ್ರೇ ಹೇಳ್ತಾವ್ರೆ ಸುಧಾಕರ್ಗೆ ಹಾಕ್ಬಿಡ್ರಿ. ನೀವು ಯಾರಿಗೆ ಹೇಳಿದ್ರು ಹಾಕಿ ಅಂತ? ಏನು ಎಮ್ಮೆಲ್ಲರ? ನಾನು ಕೆಲಸ ಮಾಡ್ತೀನಿ ಮೋದಿಗಾಗಿ. ಇರೋರು ಅವ್ರ ಹಿಂದೆ ಮುಂದೆ ಇರೋರು ನಿನ್ನೆ ಹಾಕ್ಬೇಡ್ರಿ ಸುಧಾಕರ್ಗೆ, ಯಾರಿಗನ್ನ ಹಾಕೊಳ್ರಿ ಅಂತಾರೆ. ಎಮ್ಎಲ್ಎ ಕಡೆಯವ್ರೆ ಹೇಳಿದ್ರ ಹಾಕ್ಬೇಡಿ ಓಟು ಅಂತ? ಹೌದು, ಸುಧಾಕರ್ಗೆ ಹಾಕ್ಬೇಡಿ ಅಂದ್ರು ವಿಶ್ವನಾಥ್ ಕಡೆಯವರು. ಹ್ಮ್, ಯಾರು ಬೇರೆ ಹಾಕ್ಬೇಡಿ ಅಂತ? ಹಾಕ್ಬೇಡಿ, ಯಾರಿಗನ್ನ ಹಾಕೊಳ್ರಿ, ಸೋಲ್ಸ್ಬೇಕು ಸುಧಾಕರ್ ಅಂತ ಹೇಳ್ತಾವ್ರೆ. ನಿಮ್ ನಿರ್ಧಾರ ಏನು? ಏನ್ ಅನ್ಸುತ್ತೆ ಬಿಸಿಲು? ಬಿಸಿಲು ಇದೆ ಮೇಡಮ್, ತುಂಬಾ ಇದೆ. ಬಿಸಿಲು ಇದೆ, ಜಾಸ್ತಿ ಇದೆ. ಎಲೆಕ್ಷನ್ ಅಷ್ಟೇ ಬಿಸಿ ಇದೆಯಾ? ಎಲೆಕ್ಷನ್ ನೋಡ್ಬೇಕು ಮೇಡಮ್, ಈ ಸತಿ ನೋಡ್ಬೇಕು ಏನಾಗಿದೆ. ಏನ್ ಅನ್ಸುತ್ತೆ ನಿಮ್ಗೆ, ಏನ್ ಆಗ್ಬಹುದು ಈ ಸಲ ಇಲ್ಲಿ? ಈ ಸತಿ ಬಿಜೆಪಿನೇ ಮೇಡಮ್. ಇಲ್ಲಿ ಬರೋದು ಯಾವಾಗೂ ಬಿಜೆಪಿನೇ. ಬಿಜೆಪಿನೇ ಬರೋದು ಈ ಸಲ ಬರುತ್ತಾ? ಈ ಸತಿ ಇದು ಎಂಪಿ ಎಲೆಕ್ಷನ್ ಅಲ್ಲೂ. ಎಂಪಿ ಎಲೆಕ್ಷನ್ ಬಿಜೆಪಿನೇ ಮೇಡಮ್. ಅಂದ್ರೆ ಈ ಹಿಂದೆ ಚಿಕ್ಕಬಳ್ಳಾಪುರ ಕಾಂಗ್ರೆಸ್ ನ ಭದ್ರಕೋಟೆ ಆಗಿತ್ತು, ಈ ಸಲ? ಈ ಸಲ ಬಿಜೆಪಿನೇ ಮೇಡಮ್. ನಿಮ್ ಓಟ್ ಬಿಜೆಪಿಗ? ಬಿಜೆಪಿ ಮೇಡಮ್. ಏನ್ ಸರ್ ಹೆಂಗಿದೆ ವ್ಯಾಪಾರ ಎಲ್ಲ? ವ್ಯಾಪಾರ ಬಿಸ್ನೆಸ್ ಪರವಾಗಿಲ್ಲ. ಇಲ್ಲಿ ಅಭಿವೃದ್ಧಿ ಎಲ್ಲ ಆಗಿದೆಯಾ? ಯಲಹಂಕ ಅಭಿವೃದ್ಧಿ ಆಗಿದೆ ಮೇಡಮ್, ಆದ್ರೆ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಏನು ಸರಿ ಇಲ್ಲ ಮೇಡಮ್. ಯಾಕೆ? ಏನ್ ಮೇಡಮ್ ಎಲ್ಲ ಫ್ರೀ ಕೊಟ್ಕೊಂಡ್ರೆ ಏನು? ಇವಾಗ ಲೇಡೀಸ್ ಎಲ್ಲ ಫ್ರೀ ಫ್ರೀ ಅಂತ ಹೇಳ್ತಾರಲ್ಲ, ಏನ್ ಅದು ಗೌರ್ಮೆಂಟ್ ಇಷ್ಟೊಂದು ಫ್ರೀ ಕೊಟ್ಟೈತಲ್ಲ, ಏನು ಬೇಡ ಇಷ್ಟೊಂದು 10 ಗ್ಯಾರಂಟಿ ಕೊಟ್ಟಿದ್ನಿ ಅಂತ ಹೇಳ್ತಾರಲ್ಲ, 10 ಗ್ಯಾರಂಟಿನ ಕ್ಯಾನ್ಸಲ್ ಮಾಡ್ಬಿಡ್ಲಿ. ಬರೀ 2 ಗ್ಯಾರಂಟಿ ಕೂಡ ಕೇಳಿ. ಯಾಕಂದ್ರೆ ಒಂದು ಎಜುಕೇಶನ್, ಯಾವ ಸ್ಕೂಲ್ಗಳನ್ನ ಹೋಗ್ಲಿ ಎಜುಕೇಶನ್, ಒಂದು ಯಾವ ಹಾಸ್ಪಿಟಲ್ಗನ್ನ ಹೋಗ್ಲಿ ಹೆಲ್ತ್ ಫ್ರೀ, ಇವೆರಡು ಕೂಡ ಕೇಳಿ. ಯಾವ ಸರ್ಕಾರ ಬರಲ್ಲ ಅಂತ ಗ್ಯಾರಂಟಿ ಕೊಡ್ತೀನಿ ನಾನು. ಇವೆರಡು ಫ್ರೀ ಕೊಟ್ರೆ ಯಾವ್ದು ಬೇಕೇ ಬೇಕಾಗಿಲ್ಲ ಮೇಡಮ್. ಒಂದು ಎಜುಕೇಶನ್, ಒಂದು ಹೆಲ್ತ್, ಮನುಷ್ಯನ್ ಬೇಕಾಗಿರೋದು ಇವೆರಡು. ಈಗ ಕೊಟ್ಟಿರೋ ಗ್ಯಾರಂಟಿ ಬೇಡ, ಇವೆಲ್ಲ ಕ್ಯಾನ್ಸಲ್ ಮಾಡ್ಬಿಡ್ಲಿ. ಏನಕ್ಕೆ ಮೇಡಮ್? ಅದೇ ಸಿದ್ದರಾಮಯ್ಯ ಶಾಲೆ ಕಾಲೇಜುಗಳ ಭಯ, ಅದಕ್ಕೋಸ್ಕರ ಅವ್ರು ಕೊಡಕ್ಕಾಗಲ್ಲ ಅಂತ. 2000 ರೂಪಾಯಿ ಬಸ್ ಟಿಕೆಟ್ 20 ರೂಪಾಯಿ, ಆ 20 ರೂಪಾಯಿ ನಮ್ ಕೈಲಿ ಸಂಪಾದನೆ ಮಾಡಕ್ಕಾಗಲ್ವಾ? ಇಷ್ಟೆಲ್ಲ ಇದ್ ಮಾಡ್ತೀವಿ, ಸಂಪಾದನೆ ಮಾಡಕ್ಕಾಗಲ್ವಾ? ಬಡವ್ರು ಬಡವರಾಗಿ ಉಳಿತಾರೆ, ಸಾವುಕಾರ ಸಾವುಕಾರಾಗಿ ಉಳಿತಾರೆ. ಎಷ್ಟು ಜನ ಇದ್ರಲ್ಲಿ ದೇಶದಾಗೆ ಅತಿ ಬಡವ್ರು ಎಷ್ಟು ಜನ ಅವ್ರೆ? ಯಾರಿಗಾದ್ರೂ ಹೋಗ್ಲಿ ಒಂದ್ ಮನೆ ಇಲ್ಲಿದ್ದವ್ರಿಗೆ ಮನೆ ಕೊಟ್ಟಾರ? ಬರೀ ಒಂದು ಅಕ್ಕಿ ಕೊಡ್ತಾ ಇದ್ರೆ ಅದನ್ನು ಇವಾಗ ಕಮ್ಮಿ ಮಾಡ್ಬಿಟ್ಟಿದ್ದಾರೆ. 2000 ಏನು ತಿನ್ನಕ್ಕಾಗುತ್ತೆ ವರ್ಷ ಪೂರ್ತಿ, ದಿನ ಪೂರ್ತಿ? ಒಂದು ದಿನಕ್ಕೆ ನೆಟ್ಟಿಗೆ ಒಂದು ರೇಷನ್, ಒಂದು ಅಕ್ಕಿ ತಗೊಂಡು ಏನಕ್ಕೂ ಒಂದು ಇದಕ್ಕೆ ಬರಲ್ಲ. 2000 ರೂಪಾಯಿ ತಗೊಂಡು ಏನು ಮಾಡೋಣ? 20 ರೂಪಾಯಿ ತಗೊಂಡು ಏನು ಮಾಡೋಣ? ಹೇಳ್ರಿ, ಒಂದು ಇಲ್ಲಿಂದ ದೊಡ್ಡಬಳ್ಳಾಪುರ ಹೋಗ್ಬೇಕಂದ್ರೆ 20 ರೂಪಾಯಿ, 100 ರೂಪಾಯಿ ಸಂಪಾದನೆ ಮಾಡೋಕ್ಕಾಗಲ್ವಾ ನಮ್ಮ ಕೈಲಿ? 20 ರೂಪಾಯಿ ಸಂಪಾದನೆ ಮಾಡೋಕ್ಕಾಗಲ್ವಾ? ಇದೆಲ್ಲ ಕ್ಯಾನ್ಸಲ್ ಮಾಡಿಬಿಟ್ಟು ಯಾರು ಬಡವ್ರಿಗೆ ಜಾಸ್ತಿ ಕಡು ಬಡವ್ರು ಯಾರು ಇರ್ತಾರೋ ಅವ್ರಿಗೆ ಮನೆ ಕೊಟ್ಟು ಅವ್ರಿಗೆ ಏನು ಇಲ್ಲದೆ ಇರೋದನ್ನೆಲ್ಲ ಕೊಟ್ಟು ಒದಗಿಸ್ಕೊಟ್ರೆ ಅದು ನಮಗೂ ಒಂದು ಅನುಕೂಲ ಆಗುತ್ತೆ. ಈ 2000 ರೂಪಾಯಿ ತಗೊಂಡು ಏನು ಮಾಡ್ಬೇಕು ನಾವು ಹೇಳ್ರಿ? ಇವಾಗ ನೋಡಿ, ಇಷ್ಟೆಲ್ಲ ಬಿಸ್ಲಾಗ ಸಾಯ್ತೀವಿ, ಮಕ್ಕಳಿಗೆ ಎಜುಕೇಷನ್ ಕೊಡೋಕ್ಕಾಗಲ್ಲ ಸರಿಯಾಗಿ. ಏನಪ್ಪ ಅಂದರೆ ಈ ಊದಲ್ಲಿ 300 ರೂಪಾಯಿ ಕೆ ಜಿ, ಇವಾಗ 300 ರೂಪಾಯಿ ತಗೊಂಡು ಅವ್ರು ತಗೊಂಡಿರ್ತಾರೆ 150 ರೂಪಾಯಿ ಬಾರ್ ಅಂದರೆ ಯಾರು ತಗೊಂತಾರೆ? ಅವರು ತಗೊಳಕ್ಕಾಗಲ್ಲ. ಇದು ನಾವು ವ್ಯಾಪಾರ ಮಾಡೋಣ, ನಮ್ಗೆ ಎಷ್ಟು ಕಷ್ಟ ಇರುತ್ತೆ. ಈ ಬೀದಿ ವ್ಯಾಪಾರಿಗಳಿಗೆ ಏನು ಹೆಲ್ಪ್ ಮಾಡಿಲ್ಲ. ಯಾರಿಗೆ ಏನಕ್ಕೆ ಓಟ್ ಹಾಕ್ಬೇಕು ನಾವು ಹೇಳಿ? ಏನು ಪ್ರಯೋಜನ ಇಲ್ಲ ನಮಗೆ. ನಾವು ಈ ಸಲ ಓಟೇ ಮಾಡಲ್ಲ, ವೋಟ್ ಮಾಡಲ್ಲ, ವೋಟೇ ಮಾಡಲ್ಲ. ಇಲ್ಲೆಲ್ಲ ಎಮ್ಎಲ್ಎ ಕೆಲಸ ಮಾಡಿಲ್ವಾ? ಇಲ್ಲಿ ಮಾಡಿದ್ದಾರೆ, ಆದ್ರೂ ಏನ್ ಪ್ರಯೋಜನ? ನಮಗೆ ಇಷ್ಟು ದಿನದಿಂದ ಇದೀವಿ, ಒಂದು ಮನೆ ಇಲ್ಲ, ಒಂದು ಮಠ ಇಲ್ಲ ನಮಗೆ.
ಏನಿಲ್ಲ, ಏನು ಹೆಲ್ಪ್ ಇಲ್ಲ. ಬೀದಿ ವ್ಯಾಪಾರಿಗಳಿಗೆ ಏನಾನ ಬಂದ್ರೆ ಆ ಕಡೆ ಈ ಕಡೆಗೆ ಕುದ್ರೆ ಪೊಲೀಸರು ಕಾಟ ನಮ್ಗೆ. ಏನಕ್ಕಂತ ನಾವು ಓಟ್ ಹಾಕ್ಬೇಕು, ಯಾರಿಗೋಸ್ಕರ, ಯಾರ ಹತ್ರ ಕೇಳ್ಬೇಕು ನಾವು? ನಮ್ಗೇನು ಹೆಲ್ಪ್ ಇಲ್ಲ, ಏನಕ್ಕೋಸ್ಕರ ಓಟ್ ಹಾಕ್ಬೇಕು? ಎಲ್ಲೂ ಕೊಟ್ಟಿಲ್ಲ, ಕೊಟ್ಟಿಲ್ಲ, ಎಲ್ಲೂ ಕೊಟ್ಟಿಲ್ಲ. ನಾವು ಬಡವ್ರು ಮಾಡ್ಕೊಡ್ಲಿ ಬಿಡ್ರಿ, ಹಾ ಮಾಡ್ಕೊಡ್ಲಿ. ಏನಕ್ಕೆ ಓಟ್ ಹಾಕ್ಬೇಕು? ಬೀದಿ ವ್ಯಾಪಾರಿಗಳಿಗೆ ಏನ್ ಹೆಲ್ಪ್ ಮಾಡವ್ರ ನಮ್ಗೆ? ಏನ್ ಮನೆ ಕೊಟ್ಟಿದಾರೆ? ಯಾರು ನಮ್ಗೆ? ಯಾರು ತಪ್ಪು ಇದು? ಯಾರಿಗೂ ಕೊಟ್ಟಿಲ್ಲ, ಇದು ತಪ್ಪು, ತಪ್ಪು ಇದು. ಯಾರಿಗೂ ಕೊಟ್ಟಿಲ್ಲ, ಯಾರಿಗೂ ಕೊಟ್ಟಿಲ್ಲ. ಓಟ್ ಮಾಡ್ತೀರಾ ಇಲ್ವಾ? ಮಾಡಲ್ಲ ಮೇಡಮ್ ಅವರೇ. ಸರ್, ನಮ್ಗೆ ಯಾರು ಹೆಲ್ಪ್ ಮಾಡ್ತಾರ ಅವ್ರಿಗೆ ಓಟ್ ಮಾಡೋದು ನಾವು. ಅಲ್ಲ, ಈಗ ಸೆಂಟ್ರಲ್ ಇಂದ ಏನ್ ಕೆಲವು ಯೋಜನೆಗಳು ಬಂದಿದೆ, ಈಗ ಇದ್ರಿಂದ ಏನು ಉಪಯೋಗ ಆಗಿಲ್ಲ ಅಂತ ಹೇಳಿದ್ರೆ, ಸೆಂಟ್ರಲ್ ಇಂದ ಏನಾದ್ರು ಬಂದ್ರೆ ಉಪಯೋಗ ಆಗಿದೆಯಾ ಮೇಡಮ್? ಅವ್ರೆ 2,000 ರೂಪಾಯಿ ನಮ್ಗೆ. ಆ 2,000 ರೂಪಾಯಿ ತಗೊಂಡು ಏನ್ ಮಾಡೋಣ? ವರ್ಷ ಪೂರ್ತಿ, ದಿನ ಪೂರ್ತಿ ತಿನ್ನಕಾಗುತ್ತೆ 2,000 ರೂಪಾಯಿ? ಬೇಡವೇ ಬೇಡ ನಮ್ಗೆ 2,000 ರೂಪಾಯಿ, ಕ್ಯಾನ್ಸಲ್ ಮಾಡ್ಬಿಡ್ಲಿ ಬಿಡ್ರಿ. ಕರೆಂಟ್ ಬಿಲ್ ಫ್ರೀ, ಬಸ್ ಅಲ್ಲಿ ಫ್ರೀ, 2,000 ರೂಪಾಯಿ ಅಕೌಂಟಿಗೆ ಬರುತ್ತೆ ಫ್ರೀ ಅಂತ ಹೇಳ್ತಾ ಇದೀರಲ್ಲ, ಒಂದ್ ತಿಂಗಳೆಲ್ಲ ಉರ್ಸಿದ್ರೆ 1,000 ಉರ್ಸ್ಬೋದಾ? ನಮ್ಗೆ ಅಲ್ಲಿ ಬರೋದ್ ಎಷ್ಟು? 500 ರೂಪಾಯಿ ಬರುತ್ತೆ. ಮಹಿಳೆಯರಿಗೆ ಉಪಯೋಗ ಆಗಿದೆ ಅಂತ ಸಿದ್ದರಾಮಯ್ಯ ಹೇಳ್ತಾರಲ್ಲ, ಎಲ್ಲ ಮಹಿಳೆಯರು ಮಹಿಳೆಯರಿಗೆ ಉಪಯೋಗ ಆಗೈತೆ. ಏನ್ ಏನ್ ಉಪಯೋಗ ಮಾಡವ್ರೆ? 2,000 ರೂಪಾಯಿ ಕೊಟ್ಟು ಉಪಯೋಗ ಮಾಡಿರೋದ ಇವ ಇಡೀ ಅಲ್ಲ, ಇಡೀ 2,000 ರೂಪಾಯಿ ನಾವು ಹೆಂಗ್ಸರು ಅಲ್ಲ, ಒಂದ್ ಒಂದು ಹೆಂಗ್ಸರ್ಗೆ ನಾವೇ ಹಾಸ್ಪಿಟಲ್ ಹೋಗಿ ಚಾರ್ಜ್, ಹಾಸ್ಪಿಟಲ್ ಹೋಗಿ ಕೂಡ ಆಗಲ್ಲ ಅದು 2,000 ರೂಪಾಯಿಗೆ. ಅಷ್ಟು ಗೊತ್ತಾ? 2,000 ರೂಪಾಯಿ ಏನಕ್ಕೂ ಪ್ರಯೋಜನ ಇಲ್ಲ. ನಮ್ಗೆ ಇವತ್ತೇ ಕ್ಯಾನ್ಸಲ್ ಮಾಡ್ಬಿಡಿ ಬಿಡಿ, ನಮ್ಗೆ ಬೇಡವೇ ಬೇಡ 2,000 ರೂಪಾಯಿ. ನಾವು ದುಡ್ಕೊಂತೀವಿ ಮೇಡಮ್, 2,000 ಅಂತ ದೊಡ್ಡದೇನಲ್ಲ 2,000. ಇವಾಗ ಅದೇನು ಸಿದ್ದರಾಮಯ್ಯ ಮನೆಯಿಂದ ಕೊಟ್ಟನೇ ಇಲ್ಲ ಅಂದ್ರೆ ನಮ್ಮ ತಲೆ ಮೇಲೆ ಅದು ಬರೋದು, ಅದು ನಮ್ಮ ತಲೆ ಮೇಲೆ. ಇವಾಗ ಏನು ಫ್ರೀ 10 ಗ್ಯಾರಂಟಿ ಕೊಟ್ಟಿದ್ದೆ ಅಂತ ಹೇಳಿದ್ರೆ 10 ಕ್ಯಾನ್ಸಲ್ ಮಾಡ್ಬಿಡ್ಲಿ. ಅವ್ರದ್ದು ಸ್ಕೂಲ್ ಅವಲ್ಲ, ಮತ್ತೆ ಎಲ್ಲ ಸ್ಕೂಲ್ ಮಕ್ಕಳಿಗೂ ಎಲ್ಲ ಎಜುಕೇಶನ್ ಆಗ್ತದಲ್ಲ, ಎಜುಕೇಶನ್ ಎಲ್ಲದರಲ್ಲೂ ಫ್ರೀ ಕೂಡ ಕೇಳಿ, ಎಲ್ಲ ಹಾಸ್ಪಿಟಲಲ್ಲಿ ಫ್ರೀ ಅಂತ ಹೇಳ್ಬಿಡ್ರಿ. ಒಂದ್ ಹಾಸ್ಪಿಟಲ್ ಹೋದ್ರೆ ಏನಿಲ್ಲ ಅಂದ್ರೆ ಒಂದ್ 10-20,000 ಆಗ್ತದೆ. ನೀನ್ 2,000 ಕೊಟ್ಟಿದ್ನಿ ಅಂತೀಯ, ಒಂದ್ 20,000 ಆಯ್ತು ಅನ್ಕೋ. ಎಷ್ಟು ನೀನು ಒಂದ್ ವರ್ಷ ಕಾಯ್ಬೇಕು 20,000? ನೀನು 2,000 ಅದು ನಮ್ಮ ಮೇಲೆ ಆಗ್ತಾರೆ. ಇವೆರಡು ಗ್ಯಾರಂಟಿ ಕೂಡ ಕೇಳಿ, ಯಾವ ಸರ್ಕಾರ ಅನ್ಬೇಡ. ಮೋದಿ ಗ್ಯಾರಂಟಿನ ರಾಜ್ಯ ಸರ್ಕಾರ ಗ್ಯಾರಂಟಿ ಮೋದಿಗೋಸ್ಕರ, ಯಾಕಂದ್ರೆ ದೇಶಕ್ಕೆ ಬೆನ್ನೆಲುಬು ಮೋದಿ. ಆಯ್ತಾ, ರೈತ ಇದ್ದಂಗೆ, ರೈತ ದೇಶಕ್ಕೆ ಬೆನ್ನೆಲುಬು ರೈತ, ರೈತರಿಂದ ಮೋದಿ. ಓಕೆ ಮೇಡಮ್, ಮೋದಿ ಗ್ಯಾರಂಟಿ. ಇಲ್ಲಿ ಅಭ್ಯರ್ಥಿ ನೋಡಿ ಓಟ್ ಹಾಕ್ತೀರಾ ಮೇಡಮ್? ಇಲ್ಲಿ ನೋಡಿ, ಮೋದಿಗೋಸ್ಕರ, ಮೋದಿಗೋಸ್ಕರ ಓಟ್ ಮಾಡ್ಲೇಬೇಕು. ಮೋದಿ ದೇಶಕ್ಕೆ ಬೆನ್ನೆಲುಬು ಇದ್ದಂಗೆ ಅಂತ ಅವ್ರಿಗೋಸ್ಕರ ಮಾಡ್ಲೇಬೇಕು ಮೇಡಮ್. ಮಾಡ್ತೀವಿ ಮೇಡಮ್, ಓಟ್ ಮಾತ್ರ ಮಾಡ್ತೀವಿ. ಆದ್ರೆ ಸರ್ಕಾರ ಹೇಳ್ತಾ ಇರೋ ಸಿದ್ದರಾಮಯ್ಯ ಫ್ರೀ ಕೊಟ್ಟಾರ, ಅದು ಮೋಸದಿಂದ ಗೆದ್ಬಿಟ್ಟ ಅಷ್ಟೇ. ಏನ್ ಗೊತ್ತಾ, ಗ್ಯಾರಂಟಿ ಕೊಟ್ಟಿನಿ ಅಂತ ಹೇಳ್ಬಿಟ್ಟು ಮೋಸದಿಂದ ಗೆದ್ಬಿಟ್ಟ. ಆದ್ರೆ ನೆಕ್ಸ್ಟ್ ಜಿಮ್ ಅಂದ್ರೆ ಕಾಂಗ್ರೆಸ್ ಅಂದ ಸರ್ಕಾರನೇ ಬರಲ್ಲ, ನಿಜವಾಗ್ಲೂ ಬರಲ್ಲ ಮೇಡಮ್. ಆದ್ರೆ ಇಷ್ಟು 10 ಗ್ಯಾರಂಟಿ ಕೂಡ ಬರಲು, ಇವೆರಡು ಎಜುಕೇಶನ್ ಮಕ್ಕಳಿಗೆ ಹೆಲ್ತ್ ಇವು ಕೊಟ್ಟಿದ್ರೆ ಸಾಕಾಗೋದಲ್ಲ ಮೇಡಮ್. ಯಾಕಂದ್ರೆ ಅವ್ರದ್ದು ಸಿದ್ದರಾಮಯ್ಯ ಅವ್ರದ್ದು ಸ್ಕೂಲು ಶಾಲೆ ಕಾಲೇಜುಗಳವಲ್ಲ, ಡೊನೇಷನ್ ಕಮ್ಮಿ ಆಗ್ತೈತೆ ಅಂತ ಹೇಳ್ಬಿಟ್ಟ. ಅದಕ್ಕೋಸ್ಕರ ಇವೆರಡು ಗ್ಯಾರಂಟಿ ಕೂಡ ಕೇಳಿ ಮೇಡಮ್, ಎಲ್ಲ ಗೊತ್ತಾಗ್ಲಿ ಸರ್ಕಾರಕ್ಕೆ. ಟೈರ್ ರಿಟೈರಿಂಗ್ ಕಂಪನಿ ಇದೆ, ಎಲ್ಲ ಮನೆಗೂ ಎರಡು ಕರೆಂಟ್ ಬಿಲ್ ಫ್ರೀ ಅಂತ ಮಾಡಿದ್ರಲ್ವಾ. ಇವತ್ತು ಒಂದು ದಿನಕ್ಕೆ 2-3 ಅವರ್ 4 ಅವರ್ ಕರೆಂಟ್ ತೆಗೆದು, ಈ ವರ್ಷದಲ್ಲಿ 5 ಲಕ್ಷ ರೂಪಾಯಿ ಲಾಸ್ ನಮ್ದು ಟೈರ್ ಕಂಪನಿಗೆ. ಚಿಕ್ಕದೊಂದು ಟೈರ್ ಕಂಪನಿ, 60-70 ಸಂಪಾದನೆ ಮಾಡೋ ನಮ್ಮ ಕಂಪನಿಲಿ ಇವತ್ತು, ಬರೀ ಕರೆಂಟಿಂದನೇ, ಬರೀ ಕರೆಂಟಿಂದನೇ 4-5 ಲಕ್ಷ ರೂಪಾಯಿ ಲಾಸ್. ಅಲ್ಲಿ ಕೊಡ್ತಾರೆ 200-300 ರೂಪಾಯಿ ಕರೆಂಟ್ ಬಿಲ್ ಫ್ರೀ ಮಾಡ್ಬಿಟ್ಟು. ಇಲ್ಲಿ ಎಲ್ಲ ಕಡೆ ಕರೆಂಟ್ ಕಟ್ ಮಾಡ್ತಾರೆ. ರೈತರಿಗೆ ಎಷ್ಟು ಕೊಡ್ತಾ ಇದ್ರೆ ಕರೆಂಟು? 3-4 ಅವರು ನೈಟ್ ಕೊಡ್ರಿ ಅಂತ ಹೇಳ್ತಾರೆ. ನೈಟ್ ಬಿಟ್ಟು ರೈತರು ನೀರು ಕಟ್ಬಿಟ್ಟು ಅವು ಕೈಗಳೆಲ್ಲ ಕಟ್ಸ್ಕೊಳಕಾಗುತ್ತಾ? ನೀವ್ ಹೇಳಿ, ಸುದ್ದು ಮೋಸ. ಈ ಸರಿ ಏನ ಕಾಂಗ್ರೆಸ್ ಓಟ್ ಹಾಕ್ಬಿಟ್ಟು ಜನ ಇದ್ ಮಾಡ್ರೆ ಸತ್ತಂಗೆ ಅರ್ಥ. ಅವ್ರ ಬಾಯಲ್ಲಿ ಅವರೇ ವಿಷ ಹಾಕೊಂಡಂಗೆ. ಈ ವಿಡಿಯೋ ನೋಡಿದ ಮೇಲೆ ಕೆಲವು ಕಾಲ್ಸು ಬರ್ಬೋದು ನಮ್ಗೆ, ಪರವಾಗಿಲ್ಲ. ಆಯ್ತಾ, ನಾವು ದೇವನಹಳ್ಳಿ ಕಾನ್ಸ್ಟಿಟ್ಯೂನ್ಸ್ ಅಲ್ಲಿ ಬರೋದು ನಮ್ದು, ಏನಾದ್ರೂ ಪರವಾಗಿಲ್ಲ. ದೇಶಕ್ಕೋಸ್ಕರ ಮೋದಿ ಮೋದಿ ನಿಲ್ಸ್ಬಿಟ್ಟು ಹಳೇದೊಂದು ಗಾಡಿ ತಗೊಂಡೋಗಿ ನಿಲ್ಸೋದು ಅವ್ರು ಓಟ್ ಹಾಕ್ತಾರೆ. ಮೋದಿ 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 ಅಷ್ಟೇ, ಬೇರೆ ಏನಿಲ್ಲ. ಮೋದಿ ಹೆಂಗಿದೆ ಎಲೆಕ್ಷನ್ ಚುನಾವಣೆ? ಓಟ್ ಹಾಕ್ತೀರಾ? ಹಾಕ್ತಿವ ಓಟ್. ಹಾಕ್ತಿವಿ. ಯಾರಿಗೆ ಹಾಕ್ತೀರಿ ಸಲ? ಯಾರಿಗೋ ಒಬ್ರಿಗೆ ಹಾಕೋದಾಗಮ್ಮ. ಗ್ಯಾರಂಟಿ 2,000 ರೂಪಾಯಿ ಫ್ರೀ ಬಸ್. ಅವ್ರಿಗೆ ಹಾಕ್ತಿವಿ ಹೋಗು. ಯಾರಿಗೆ? ಯಾರಿಗೋ ಒಬ್ರಿಗೆ ಹಾಕೋ. ಯಾರು ಹೇಳ್ತಾರೆ ನಮ್ಗೆ ಯಾರಿಗೆ ಹಾಕ್ಬೇಕು ಅಂತ? ಯಾರಿಗೋ ಒಂದು ಹಾಕ್ತಿವ. ಇಲ್ಲಿನ ಅಭ್ಯರ್ಥಿ ಅಂದ್ರೆ ಸುಧಾಕರ್ ಮತ್ತು ರಕ್ಷಾ ರಾಮಯ್ಯ. ಗೊತ್ತಿಲ್ಲ ಚಿಕ್ಕಬಳ್ಳಾಪುರ ಅವ್ರದ್ದು, ನಮ್ಗೆ ಗೊತ್ತಿಲ್ಲ. ನಾವು ಗೋರಿಬ್ದೂರ್ ಕಡೆ. ಅವರೇ ನಿಂತಿರೋದು ಈ ಸಲ ಇಲ್ಲಿ ಸಂಸದರಿಗೆ. ಹಂಗೇನ? ಯಾರನ್ನ ನೋಡಿ ಓಟ್ ಹಾಕ್ತೀರಿ? ನಾವು ಸಿದ್ದರಾಮಯ್ಯಂಗೆ ಹಾಕೋದು. ಸಿದ್ದರಾಮಯ್ಯಂಗೆ? ಸಿದ್ದರಾಮಯ್ಯ ನಿಂತಿಲ್ಲಲ್ಲ. ಅವ್ರು ಯಾರಿಗೆ ನಿಲ್ಸ್ತಾರ ಅವ್ರಿಗೆ ಹಾಕ್ತಾರ? ಹಂಗೆ. ನಿಮ್ಗೆ ಗ್ಯಾರಂಟಿ ಎಲ್ಲ ಸಿಕ್ತಿದ್ಯಾ? ಅದಕ್ಕೆ ಖುಷಿ. ಎಷ್ಟು? 2,000 ರೂಪಾಯಿ ಸಿಗ್ತಾ ಇದೆಯಾ ಕರೆಂಟ್? ಕರೆಂಟ್ ಬಿಲ್ಲು ಎಲ್ಲ
ಫ್ರೀ ಬಸ್ ಫ್ರೀ ಬಸ್ ಇದೆ. ದೇವಸ್ಥಾನ ಹೋಗುದ್ರ? ನಾವು ಹೋಗಿಲ್ಲ, ಮಾತ್ರ ಅಷ್ಟೇ. ಫ್ರೀ ಬಸ್ ಅಲ್ಲಿ ಓಡಾಡ್ತೀರಿ? ಆಧಾರ್ ಕಾರ್ಡ್ ತೋರಿಸಿ. ಗ್ಯಾರಂಟಿ ಎಲ್ಲ ಸಿಗ್ತಾ ಇದೆಯಾ? 2000 ರೂಪಾಯಿ ಬರ್ತಾ ಇದೆಯಾ ಫ್ರೀ ಬಸ್? ಹೋಗ್ರಿ ಫ್ರೀ ಬಸ್ ಅಲ್ಲಿ. ಈ ಸಲ ಯಾರಿಗೆ ಓಟ್ ಆಗೋದು? ಯಾರಿಗೋ ಒಬ್ಬರಿಗೆ ಆಗೋದು. ಬಿಜೆಪಿ ಮನೆಯವ್ರು ಯಾರು ಹೇಳ್ತಾರೆ ಅದಕ್ಕೆ ಹಾಕದ ಅಥವಾ ನೀವೇ ಯೋಚನೆ ಮಾಡ್ತೀರಾ? ಇಲ್ಲ, ಎಲ್ಲರೂ ಹಂಗೆ ಯೋಚನೆ ಮಾಡ್ತಾರೆ. ಮನೆಯವರೆಲ್ಲ ಸೇರಿ ಹಾಕೋದು ಯಾರಿಗೆ? ಬಿಜೆಪಿಗೆ. ಬಿಜೆಪಿ ಮೋದಿ ಮೋದಿ ದೇಶ ಅಭಿವೃದ್ಧಿಗೆ, ದೇಶ ರಕ್ಷಣೆಗೆ ಬಿಜೆಪಿ ಮೋದಿ. ಇಲ್ಲಿನ ಅಭ್ಯರ್ಥಿ ನೋಡಲ್ವಾ? ನಮ್ಮ ಅಭ್ಯರ್ಥಿ ಸುಧಾಕರ್ ಇದಾರಲ್ಲ, ಯಾರೇ ಆದ್ರೂ ಬಿಜೆಪಿ ಮೋದಿ. ದೇಶ ರಕ್ಷಣೆ ಬೇಕಲ್ಲ, ಸೈನಿಕ ರಕ್ಷಣೆ ಬೇಕು, ಮೋದಿ. ಈ ತರ ಟಫ್ ಫೈಟ್ ಕೊಡ್ತಾರ ರಕ್ಷಾರಾಮಯ್ಯ? ಗೊತ್ತಿಲ್ಲ ಮೇಡಮ್, ಇದೆ ನಾವಂತೂ ಬಿಜೆಪಿ ಮೋದಿ. ಎಲೆಕ್ಷನ್ ಹೆಂಗಿದೆ? ಎಲೆಕ್ಷನ್ ಮಾಮೂಲಿ ಇದೆ ಬಿಡಿ. ಫೈಟ್ ಇದೆಯಾ ಈ ಸಲ ಇಲ್ಲಿ? ಚಿಕ್ಕಾಪುರ ಇದೆ. ಇದೆಯಾ? ಹೆಂಗೆ, ಎಷ್ಟು ಫೈಟ್ ಇದೆ? ಸುಧಾಕರ್ ಬರುತ್ತೆ. ಸುಧಾಕರ್ ಒಂಥರ ಇಲ್ಲಿ ವಿಶ್ವನಾಥ್ ಅವರು ಚೂರು ಬೇಜಾರು ಮಾಡ್ಕೊಂಡಿದಾರಲ್ಲ. ಮಾಮೂಲಿ ಅಲ್ಲ ಮೇಡಮ್, ರಾಜಕೀಯ ಅಂದ್ರೆ ಮಗನ್ ಕೊಡ್ಬೇಕು ಅಂತೇಳಿ ಸುಧಾಕರ್ ಫೈಟ್ ಕೊಡ್ತಾರೆ. ಲಾಸ್ಟ್ ಟೈಮ್ ಸೋತ್ರು, ಈ ಸಲ ವಿನ್ ಆಗ್ತಾರಾ? ಒಕ್ಕಲಿಗೆ ಮತ ಬೀಳುತ್ತೆ. ಒಕ್ಕಲಿಗೆ ಮತ ಚೆನ್ನಾಗಿ ಬೀಳುತ್ತೆ. ಒಕ್ಕಲಿಗೆ ಮತಗಳು ಅದೇ ನಿರ್ಣಾಯಕ. ಅದೇ ನಿರ್ಣಾಯಕ. ಬಲ್ಜಿಗರು ಇದಾರೆ ಚಿಕ್ಕಬಳ್ಳಾಪುರ, ಒಕ್ಕಲಿಗೆ ಮತ ರಕ್ಷಾರಾಮಯ್ಯ ಬಲ್ಜಿಗರು, ಒಕ್ಕಲಿ ಮತ ಜಾಸ್ತಿ ಇದೆ ಬಿಡು. ಹೆಂಗಿದೆ ಎಲೆಕ್ಷನ್? ಚೆನ್ನಾಗಿದೆ. ಸುಧಾಕರ್ ಮಾಡ್ತೀವಿ ನಾವು, ಮೋದಿ ಅವ್ರು ನೋಡಿ ನಾವು ಸುಧಾಕರ್ ಉಸಿರು ಮಾಡ್ತೀವಿ. ನಾವು JDS ಕಾರ್ಯಕರ್ತ, ನಾವು ಮೆಂಬರ್ ಪಂಚಾಯತಿ, ಗ್ರಾಮ ಪಂಚಾಯತಿ, ಕರಾಳಿ ಪಂಚಾಯತಿಲಿ ನಾವು JDS ಮೈತ್ರಿ ಆಗಿರೋದ್ರಿಂದ, ನಾವು ದೇವೇಗೌಡರು ಕುಮಾರ ಅಣ್ಣವರು ಹೇಳಿರೋದ್ರಿಂದ ನಾವೆಲ್ಲ ಜೊತೆಯಾಗಿ ಒಟ್ಟಾಗಿ ಸೇರಿ ನಾವು ಲೀಡ್ ಕೊಡಕ್ಕ ನಾವು ಪ್ರಯತ್ನ ಪಡ್ತೀವಿ. ನಮ್ಮ ಪಂಚಾಯತಿಯಿಂದ ಎಲ್ಲ ಲೀಡ್ ಕೊಡ್ತೀವಿ, ಕರಾಳಿ ಪಂಚಾಯತಿ. ಸಮನ್ವಯತೆ ಇದೆಯಾ? ಇದೆ ಅಧ್ಯಕ್ಷ, 100% ಇದೆ. ನಾವು ಪಂಚಾಯತಿ ಅಧ್ಯಕ್ಷರು, ನಾವು ನಮ್ಮ ತಾಲೂಕಲ್ಲಿ ಹೆಚ್ಚಾಗಿ JDS ಇದಿರೋದು. ಏನು ಹೈಕಮಾಂಡ್ ಆದೇಶದ ಮೇರೆಗೆ ಏನು ಇದಾಯ್ತಲ್ಲ ಮೈತ್ರಿ, ಮೈತ್ರಿ ಆಗಿದ್ದ ದಿವಸದಿಂದ ಸಂಘಟನೆನೂ ಚೆನ್ನಾಗಿದೆ. 100 ಭಾಗ ನಮ್ಮ ತಾಲೂಕಲ್ಲಿ 50,000 ಹೆಚ್ಚಾಗಿ ಲೀಡ್ ಆಗಿ ಬರ್ತೀರಿ. ನಮ್ಮ ತಾಲೂಕು ಹೆಡ್ಡೈನ್ ನಾವು ಗೆಲ್ತೀರಿ. ನಾವು ಮೈತ್ರಿ ಏನಿದೆ ಡಾಕ್ಟರ್ ಸುಧಾಕರ್ಗೆ ಒಮ್ಮತದಿಂದ ಎಲ್ಲ ಮಾಡ್ತೀವಿ. ಓಕೆ ಸರ್, ಒಂದಷ್ಟು ಕೋಪ ಅಸಮಾಧಾನ ಆಕ್ರೋಶ ಕಾಣಿಸ್ತಾ ಇದೆ ಈ ಕಡೆ. ಸೊ JDS ಎಲ್ಲ ಸೇರಿ ಒಟ್ಟಾಗಿ ಗೆಲ್ಸ್ತೀರಿ 100%? ಏನ್ ಗೊತ್ತಾ, ನಮಗೂ ಕಾಂಗ್ರೆಸ್ಗೆ ದ್ವೇಷ ಇರೋದು, ಬಿಜೆಪಿಗೂ ನಮ್ಗೆ ದ್ವೇಷ ಇಲ್ಲ. ನಾವೊಂಥರ ಆಲೋಚನೆ ಇದ್ದಂಗೆ 100% BJP JDS. ನಮಗೆ ದುಶ್ಮನ್ಗಳೇ ಕಾಂಗ್ರೆಸ್ ಹುಡ್ದಾಗಿಂದ. ಹಂಗಾಗಿ JDS ಇದು JDS ಕಾಂಗ್ರೆಸ್ಗೆ ನಾನು ಕರಾಳಿ ಗ್ರಾಮ ಪಂಚಾಯತಿ ಅಧ್ಯಕ್ಷರು, ಅಲ್ಲೇ ಅಧ್ಯಕ್ಷರು. ಆಮೇಲೆ ಸುಮಾರು ವರ್ಷಗಳ ಕಾಂಗ್ರೆಸ್ಗೆ JDS ಫೈಟು. ಹಂಗಾಗಿ BJP JDSರು ಒಳ್ಳೆ ಅಣ್ತಮ್ಮಂದ್ರಿದ್ದಂಗೆ ಇದ್ದೀರಿ. ಅದಕ್ಕೋಸ್ಕರ ನಮ್ಮ ದೇವನಹಳ್ಳಿ ತಾಲೂಕಲ್ಲಿ ಅತಿ ಹೆಚ್ಚಿನ ಮತ JDS ಇರೋದ್ರಿಂದ, ಅತಿ ಹೆಚ್ಚಿನ ಮತದಿಂದ ಸುಧಾಕರ್ಗೆ ಲೀಡ್ ಕೊಡ್ತೀರಿ. ಗ್ಯಾರಂಟಿ ವರ್ಕ್ ಆಗುತ್ತೆ ಅಂತಿದಾರಲ್ಲ ಈ ಸಲ, ಎಲ್ಲ ಗ್ಯಾರಂಟಿ ಚೆನ್ನಾಗಿದೆ. ಸೊ ಜನ ಗ್ಯಾರಂಟಿ ಕಡೆ ಮನಸ್ಸು ಮಾಡ್ತಾರೆ. ಗ್ಯಾರಂಟಿ ಅದೇನು ವರ್ಕೌಟ್ ಆಗೋದಿಲ್ಲ ಮೇಡಮ್. ಗ್ಯಾರಂಟಿ ಯಾರೋ ಕೆಲವರು ಹೇಳ್ತಾರೆ ಅಷ್ಟೇ. ಗ್ಯಾರಂಟಿ 1 ಬಂದರೆ 3 ಬರಲ್ಲ. ಹಂಗಾಗಿ ಅದೇನು ವರ್ಕೌಟ್ ಆಗೋದಿಲ್ಲ. ಆಮೇಲೆ BJP ಮೋದಿಯವರು ಇರೋದ್ರಿಂದ ಎಲ್ಲ ಮೋದಿಯವರು ಗಮನಿಸ್ತಾರೆ. ಆಮೇಲೆ ನಮ್ಮ ಕುಮಾರಣ್ಣವರು, ಅಪ್ಪಾಜಿಯವರು ನಮಗೆಲ್ಲ ಭಾಳ ಇದು ಯಾವುದೇ ಕಾರಣಕ್ಕೂ ಮಿಸ್ ಮಾಡಿಬಿಡ್ದು ಕೆಲಸ ಮಾಡಬೇಕು, ಅತಿ ಹೆಚ್ಚಿನ ಮತ ಲೀಡ್ ಕೊಡಬೇಕು ಸುಧಾಕರ್ ಅವ್ರಿಗೆ ಅಂತೇಳಿ ನಮಗೆ ತಾಕೀತು ಮಾಡಿದ್ದಾರೆ. ಹಂಗಾಗಿ ನಾವು ಅದನ್ನು ಫಾಲೋ ಮಾಡ್ತೀವಿ. ಒಂದು ಕುಟುಂಬಕ್ಕೆ ಒಬ್ಬ ಯೂತ್ಸ್ ಇದ್ರೆ ಸಾಕು, ಆ ಗ್ಯಾರಂಟಿ ಅದೆಲ್ಲ ಹೊಡೆದ್ರೆ ಸಾಕ್ತದೆ. ಯಾವತ್ತೂ ಒಂದು ಕುಟುಂಬದಲ್ಲಿ ತಾಯಿ ಮಗನ ಮಾತು ಕೇಳ್ತಾರೆ ಬಿಟ್ಟರೆ, ಮಗನ ಮಾತು ತಾಯಿ 100% ಕೇಳೇ ಕೇಳ್ತಾರೆ. ಹಂಗೆ ಆ ತಾಯಿ ಏನೇ ಹೇಳಿದ್ರು ಅಂದ್ರೆ ಮಗನಕ್ಕೆ ಪ್ರಿಫರೆನ್ಸ್ ಕೊಡ್ತಾರೆ. ಆ ಗ್ಯಾರಂಟಿ ಅಂತ 100% ವರ್ಕೌಟ್ ಆಗ. ಗ್ಯಾರಂಟಿ ಇವತ್ತು ಬಂದಿರೋದು, ಈ ವರ್ಷ ಸರ್ಕಾರ ಬಂದಿರೋದು. ಮೊದಲಿಂದ ಗ್ಯಾರಂಟಿ ಏನು ಇರಲಿಲ್ಲ. ಗ್ಯಾರಂಟಿ ಕೊಟ್ಟು ಸೋಮಾರಿಗಳ ಬಿಟ್ಟಿದ್ದಾರೆ. ಗ್ಯಾರಂಟಿ ಆಗಿ ಸೋಮಾರಿಗಳ ಬಿಟ್ಟಿದ್ದಾರೆ. ಕೆಲಸಕ್ಕೆ ಬರಲ್ಲ, ಕೂಲಿಗೆ ಬರಲ್ಲ. ಮೊದ್ಲನ ಆಳ್ಗಳಿಗೆ ಹೋಗ್ಬೇಕಂದ್ರೆ ಕೂಲಿಗೆ ಸಿಕ್ಕೋರು ಜನ. ಈಗ 2000 ಕೊಡೋದ್ರಿಂದ ಕೂಲಿಗೂ ಸಿಗಲ್ಲ ನಮ್ಗೆ. ಏನಂದ್ರೆ ಈಗ ನಾವು ರೈತರು, ವ್ಯವಸಾಯ ಮಾಡೋರು, ನಮ್ಗೆ ಜನ ಬೇಕು. ಮೊದ್ಲು ಎಲ್ಲರೂ ಬರೋರು, ಈಗ 2000 ಬರ್ತಾ ತಡಿಯಪ್ಪ, ಅಕ್ಕಿ ಬರ್ತಾ ತಡಿಯಪ್ಪ ಅಂತೇಳಿ ಸೋಂಬೇರಿಗಳಾಗ್ಬಿಟ್ಟಿದ್ದಾರೆ. ಅದು ಈ ವರ್ಷ 2 ಬಂದಿದೆ ಅಷ್ಟೇ, ನೆಕ್ಸ್ಟ್ ಶಾಶ್ವತವಾಗಿರಲ್ಲ ಅದು. ನೆಕ್ಸ್ಟ್ ಇನ್ನು 2 ಆದಿದ್ದಂಗೆ ತಿರುಗಿ ಮತ್ತೆ ಎಲೆಕ್ಷನ್ ಬರ್ತದೆ, ಚೇಂಜ್ ಆಗ್ತದೆ. ಅವಾಗ ತಿರುಗಿ ಗ್ಯಾರಂಟಿ ಸಿಗಬೇಕಲ್ಲ ಜನಕ್ಕೆ. ಗ್ಯಾರಂಟಿ ನಮ್ಮ ಕಡೆ ಯಾರು ಜೀವನ ಮಾಡ್ತಾ ಇಲ್ಲ. ಎಲೆಕ್ಷನ್ ವರೆಗೂ ಅಂತೀರಾ? ಅಷ್ಟೇ ಅಷ್ಟೇ ಅಷ್ಟೇ. ಏನೇ ಆದರೂ ನಾವು BJP ಪಕ್ಷನ ಗೆಲ್ಲಿಸ್ತೀವಿ, ನಮ್ಮ ಮತದಿಂದ. ಕನ್ನಡಿಗರ ನೆಚ್ಚಿನ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲೂ ಲಭ್ಯ. ಕರ್ನಾಟಕ, ದೇಶ ವಿದೇಶಗಳ 360 ಸುದ್ದಿಯ ವಿವರಗಳನ್ನ ನಿಮ್ಮ ಕೈ ಬೆರಳುಗಳಲ್ಲೇ ಪಡೀಲಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ, ನಮ್ಮ ಚಾನೆಲ್ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.